ಈಗಾಗಲೇ ಹೇಳಿದ್ನ ನಾನು ಇವತ್ತು ಭಾಷಣದಲ್ಲೂ ಕೂಡ ಹೇಳಿದೆ, ದ್ವೇಷದ ರಾಜಕಾರಣ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರತಕ್ಕಂಥದ್ದು. ಕಾಂಗ್ರೆಸ್ ಲೀಡರ್ಸ್ ಮೇಲೆ ನಿರಂತರ ಈ ರೀತಿಯಾದಂಥ ದಾಳಿಗಳು, ಕೇಸ್ಗಳು ಬುಕ್ ಮಾಡೋದು ಮತ್ತು ಅವರನ್ನು ಹೆಸರನ್ನು ಕೆಡಿಸುವಂಥ ರೀತಿಯಲ್ಲಿ ಪ್ರಚಾರ ಕೊಡಿಸ್ತಕ್ಕಂಥ ಇದೆಲ್ಲ ನಡೀತಾ ಇದೆ. ಯಾರೂ ಕೂಡ ಇಲ್ಲಿ ನಾವು ರಕ್ಷಣೆ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಆದರೆ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಗಬೇಕಾದ್ರೆ ಅದು ಯಾರೇ ಭ್ರಷ್ಟರಾಗಿರಲಿ, ಯಾರೇ ಪಕ್ಷದಲ್ಲಿರಲಿ, ಎಲ್ಲೇ ಇರಲಿ ನಿಷ್ಪಕ್ಷಪಾತವಾಗಿ ಆಗಬೇಕು. ಆದರೆ ಇಲ್ಲಿ ಆ ಥರ ಆಗ್ತಾ ಇಲ್ಲ. ಇದು ಒಂದು ರಾಜಕೀಯದ ದುರುದ್ದೇಶದಿಂದ ಮಾಡ್ತಾ ಇರತಕ್ಕಂಥ ಒಂದು ಪ್ರಯತ್ನ ಇದೆ, ಇದನ್ನು ಖಂಡಿಸ್ತೇನೆ. ಮತ್ತು ಇಂಥ ಎಲ್ಲ ವಿಚಾರಗಳನ್ನು ಕಾಂಗ್ರೆಸ್ಸು ಒಂದು ಸವಾಲಾಗಿ ಸ್ವೀಕಾರ ಮಾಡ್ತದೆ. ಇದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಮತ್ತು ನಾವು ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡ್ತೀವಿ.